ಇದೇ ನಿನ್ನ ಅರಮನೆ. ಹ್ಮ್, ಓಕೆನಾ ನಿನಗೆ? ಹಾ ಸರ್. ಈ ಮನೆಯಲ್ಲಿ ನನ್ನನ್ನ ಕಂಡ್ರೆ ಎಲ್ರು ಹೆದರ್ತಾರೆ, ಗಡ 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 ನಡುಗ್ತಾರೆ. ಯಾಕೆ? ಈ ಮನೆಯಲ್ಲಿ ಕೆಲಸದವ್ರಿಗೆಲ್ಲ ನಾನೇ ಲೀಡರ್. ಹಾ ಸರ್. ಲೋ ಪುಟ್ಮಾರಿ, ಏನ ನಿನ್ನ ಹೆಸರು? ಉಪೇಂದ್ರ ಸರ್. ಉಪೇಂದ್ರನಾ? ಯಾವ್ದು ಎದ್ ಹೆಸರು? ಉಪೇಂದ್ರ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಕ್ಕರೆ ಇಲ್ಲ, ಉಪೇಂದ್ರ ಅಂತೆಲ್ಲ ಒಂದ್ ಹೆಸರು ಇಟ್ಕೊಂಡು. ನನ್ನ ಹೆಸರು ಕೇಳಿದ್ಯಾ? ಏನ್ ಸರ್? ಸಾಧು ಸಾಧು ಮಹಾರಾಜ್. ನನ್ನ ಹೆಸರು ಕೇಳಿದ್ರೆ ಹಂಗೆ ಗಡ 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 ನಡುತ್ತಾರೆ. ಈ ಬ್ರಹ್ಮ ಇದನ್ನಲ್ಲ ಆತರ ನಾನು, ಆ ಬ್ರಹ್ಮ ಸೃಷ್ಟಿ ಮಾಡ್ತೇನೆ ನಾನು, ಸರ್ವನಾಶ ಮಾಡ್ತೀನಿ. ಲೋ ಮರೆ, ಬ್ರಹ್ಮ ಅಂದ್ರೆ ಯಾರು ಗೊತ್ತು ತಾನೆ? ಯಾರು ಸರ್? ಗೊತ್ತಿಲ್ಲ. ತಲೆಯಲ್ಲಿ ನೀರ್ ಬಿಟ್ಕೊಂಡು, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು, ಕುತ್ಕೆಯಲ್ಲಿ ಹಾವನ ಕಟ್ಕೊಂಡ್ಬಿಟ್ಟಿರ್ತಾನಲ್ಲ ಅವನೇ ಬ್ರಹ್ಮ. ಸರ್, ಅವನ್ ಶಿವ ಸರ್. ಶಿವನ ಬ್ರಹ್ಮ ಹೆಂಗಿರ್ತಾನೆ? ನಂತರ ಇರ್ತಾನೆ. ಏನ್ ಮರಿ, ನಮ್ಮ ಹತ್ರ ಕಾಮಿಡಿ ಇಲ್ಲ ಸರ್, ಇವೆಲ್ಲ ಬೇಡ. ಎರಡು ನಿಮಿಷ ಟೈಮ್ ಕೊಡ್ತೀನಿ, ಈ ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಕನ್ನಡಿ ಕನ್ನಡಿ ತರ ಇಟ್ಟಿರ್ಬೇಕು. ಓ ಗುಡ್ 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 ಗುಡ್, ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ, ಒಳ್ಳೆ ಕೆಲ್ಸಗಾರ ನೀನು. ನನ್ನ ಬಯೋಡಾಟಾ ಕೇಳಿದ್ರಿ, ತಮ್ಮ ಬಯೋಡಾಟಾನೆ ಹೇಳಲಿಲ್ಲ. ನನ್ನ ಏಮೇ ಬೇರೆ, ಈ ಮನೆ ನಾ ಕೊಳ್ಳೆ ಹೊಡೆಯಕ್ಕೆ ಬಂದಿರೋ ದೊಡ್ಡ ಡಕಾಯ್ತ, ಈ ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಕದಿಯಕ್ಕೆ ಬಂದಿರೋ ಕಳ್ಳ, ಇಷ್ಟರಲ್ಲಿ ಈ ಮನೆಯಲ್ಲಿರೋದ್ನಲ್ಲ ಒಡೆದೇ ಹೊಡಿತೀನಿ. ಬಂದು 8 ವರ್ಷ ಆಗಿದೆ, ಈ ಮನೆ ಒಳಗೆ ನುಗ್ಗಕ್ಕೆ ಒಂದೇ ಒಂದು ವರ್ಷ ಬಾಕಿ, ಏನಾದರೂ ಅರ್ಥ ಆಯ್ತಾ? ಸರ್, ಅರ್ಥ ಆಗೋದಕ್ಕೆ ತಾವು ಡೈಲಾಗೇ ಹೇಳಲಿಲ್ಲ ಸರ್, ಬರೀ ರಿಯಾಕ್ಷನ್ಸ್ ಬರ್ತಾ ಇತ್ತು. ನಾವೇ ಮ್ಯೂಟ್ ಮಾಡಿಬಿಟ್ವಿ, ಯಾರಿಗೂ ಅರ್ಥ ಆಗಬಾರ್ದು ಅಂತ. ಓಹೋ, ಆದರೂ ನಿಮ್ಮ ರಿಯಾಕ್ಷನ್ಸ್ಗೆ ನಾವೇ ಸಿಂಕ್ ಮಾಡಿ ಡಬ್ಬಿಂಗ್ ಮಾಡ್ಕೊಂಡ್ವಿ, ಸ್ವಲ್ಪ ಅರ್ಥ ಆಯಿತು. ನೋಡು, ನಾನು ಗೊತ್ತಿಲ್ಲದೆ ಈ ಥರ ಸಿಂಕ್ ಮಾಡಿ ಲಿಂಕ್ ಮಾಡಿ ಥಿಂಕ್ ಮಾಡಿದ್ನಲ್ಲ, ಬಿಟ್ಬಿಡು, ಹೋಗಿ ಸ್ನಾನ ಮಾಡೋ, ಡ್ರೈವಿಂಗ್ ಟೆಸ್ಟ್ ಮಾಡೋದಿದೆ, ಬಿಟ್ಟರೆ ಹಂಟು ಮಾಡಿಬಿಡ್ತಾನೆ.